ಚಂಚಲೆಯ ನೋಡಿದಾಗಲೇ ನನ್ನ ಆಶಾಕಾಂಕ್ಷೆಗಳು ಹೆಚ್ಚಾಗುತ್ತವೆ. ಮಾಡಿ ಯಶ್ವನ ಸಂಘ ಬೆಳೆಸಿ, ಚಂಚಲೆ ಮನಗೆತ್ತು, ಲಾವಣಕ್ಕೆ ನಾನೇ ಅಧಿಪತಿಯಾಗಿ ಯಾರೋ ನೀನು? ನಾನು ಶಂಕರ್ ತಮ್ಮ ವಿಶ್ವನಾಥ್ ಅಂತ ಸರ್. ಓಹೋ, ಅದೇ ಶಂಕರ್ನ ತಮ್ಮನನ್ನು ನಾನೇ ಕಾಣಬೇಕಾಗಿತ್ತು. ಪ್ರತ್ಯಕ್ಷವಾಗಿದ್ದು ಬಹಳ ಒಳ್ಳೆಯದಾಯ್ತು. ಪರವಾಗಿಲ್ಲ ಸರ್, ನಾನು ನಿಮ್ಮ ತಮ್ಮ ಪ್ರತಾಪ್ ಒಂದೇ ಹಾಸ್ಟೆಲ್ನಲ್ಲಿ ಕೂಡಿ ಕಲಿತವರು. ಪ್ರತಾಪ್ ಅವರಿಗೆ ಬೇರೆ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. ಊರಿಗೆ ಬರಲು ಸ್ವಲ್ಪ ತಡ ಆಗುತ್ತದೆ ಅಂತ ತಮಗೆ ವಿಷಯ ತಿಳಿಸಿ ಅಂತ ಹೇಳಿದ್ದ. ಅದೇ ವಿಷಯ ತಮ್ಮಲ್ಲಿ ತಿಳಿಸಿದ್ರಾಯ್ತು ಅಂತ ಬಂದೆ ಸರ್. ಬರಲಿ ಬರಲಿ, ತನಗ ನೆನಪಾದಾಗ ಬಂದು ಭೇಟಿಯಾಗಿ ಹೋಗಲಿ. ಒಟ್ಟಿನಲ್ಲಿ ನನ್ನ ತಮ್ಮ ಆರಾಮಿಗಿದ್ರೆ ಸಾಕು. ಹಾಗೆ ಕಾಫಿ ಮತ್ತೇನು ಬೇಕಾಯ್ತು? ಪರವಾಗಿಲ್ಲ ಸರ್, ನನಗೆ ಯಾವ ಹ್ಯಾಬಿಟ್ಸ್ ಇಲ್ಲ. ಹಾಗಂದ್ರೆ ಹೇಗೆ ಸ್ವಾ? ಕಾಫಿ ಮಾಡ್ಕೊಡ್ಬೇಕಂದ್ರೆ ಮನೆಯಲ್ಲಿ ಆಳುಗಳು ರಿಜೆ ಮೇಲೆ ಇದ್ದಾವೆ. ಮನಸ್ಸಿನ ನೆಮ್ಮದಿ ಕಳೆಯಬೇಕಾದ್ರೆ ಒಂದ್ ಪ್ಯಾಗ್ ವಿಸ್ಕಿ ಆದ್ರೂ ಹಾಕ್ಬೇಕಲ್ಲ ಸರ್. ನನಗೆ ಯಾವ ಅಭ್ಯಾಸವಿಲ್ಲ. ಹಾಗಂದ್ರೆ ಹೇಗೆ ಸ್ವಾ? ಮನಸ್ಸಿನ ನೆಮ್ಮದಿ ಕಳೆಯಬೇಕಾದ್ರೆ ಕಾಫಿ ಟೀ ಬಿಟ್ಟು ಏನು ಸ್ವಾದಿಸಬೇಕಾಗಿದೆ? ಇನ್ನೂ ಬಹಳ ಹಿಂದಿದೆ ಅಂತ ಕಾಣ್ತಿದೆ. ಜೀವನದಲ್ಲಿ ಏನಿದೆ ಸ್ವಾ? ನೆಮ್ಮದಿ ಎಂದು ಕಾಲ ಕಳೆದರೆ ಮನುಷ್ಯನೊಂದು ಮಜಾಯಾಗಿ ಇರುತ್ತದೆ. ನಾನೊಬ್ಬ ಡಾಕ್ಟರ್ ಸರ್. ನಾವೇ ಇಂಥ ಚಟಗಳಿಗೆ ಅಧೀನರಾದರೆ ರೋಗಿಗಳಿಗೆ ಏನಂತ ಹೇಳುವುದು? ನಾನಿನ್ನ ಬರ್ತೀನಿ. ವಿಶ್ವಾ, ಇನ್ನೊಂದು ವಿಷಯ, ನಿಮ್ಮ ಓದಿಗಾಗಿ ಓದಿದ ಸಾಲ ತುಂಬದೆ ಹಾಗೆ ಬಹಳವಾಗಿದೆ. ನನ್ನ ತಮ್ಮ ಬಂದ ನಂತರ ನಿಮ್ಮನ್ನ ಶಂಕರ್ ಕುಂತನಪ್ಪ ಹೇಳಿ ಚಾರಿಕೊಂಡು ಬರ್ತಾ ಇದ್ದಾನೆ. ಬಡ್ಡಿ ತುಂಬದೆ ಇನ್ನೂ ಬಹಳವಾಗಿದೆ. ಅದಕ್ಕೆ ನೀವು ಏನ್ ಹೇಳ್ತಾ ಇದ್ದೀರಾ ಸರ್? ನೀವು ನನಗಾಗಿ ಸಾಲ ಮಾಡಿರುವನೆ. ಸಾಲ ಮಾಡಿರುವುದೇನು ನಿಜ? ಅದು ಈಗಲ್ಲ, 2 ವರ್ಷಗಳ ಹಿಂದೆ ನಮ್ಮ ಹೊಲದಲ್ಲಿ ಬೆಳೆದ ಪೈರನ್ನು ಮಾರಿ ನಿಮ್ಮ ಸಾಲ ತೀರಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಂದ ಹಾಗೆ ಇಷ್ಟೊಂದು ಸಾಲ ಬರಲು ಹೇಗೆ ಸಾಧ್ಯ? ಸಾಲ ಮಾಡಿ ಕಲಿಯುವ ಅವಶ್ಯಕತೆ ನನಗಿಲ್ಲ. ನನ್ನ ಧರ್ಮ ಪತ್ನಿ ಬಹಳ ಶ್ರೀಮಂತ ಮನೆತನದವಳು. ಅವಳಿಂದ ನನಗೆ ಕಲಿಯಲು ತುಂಬಾ ಸಹಾಯವಾಗಿದೆ ಸರ್. ಸಮಾಧಾನ ವಿಶ್ವಾ. ಸಮಾಧಾನದಲ್ಲಿ ಏಕೆ ಗಂಡ ಕಾಣುವಾಗ ಇರುವುದಿಲ್ಲ ವಿಶ್ವಾ, ಇರುವುದಿಲ್ಲ. ಸಮಾಧಾನವೊಂದು ಇದುವಾಗ ಈಗ 3 ತಿಂಗಳ ಹಿಂದೆ ಓದಿದ್ದು 20,000 ಅಂಕಿತ ಪೂರ್ವದಲ್ಲಿ ಸಾಲ ಬಡ್ಡಿ ತುಂಬಲಾರದಕ್ಕೆ 50,000 ಮಿಕ್ಕಿ ಹೋಗಿದೆ ಸರ್. ನೀವು ನನ್ನ ಓದಿಗಾಗಿ 70,000 ಮಿಕ್ಕಿ ಸಾಲ ಮಾಡಿರುವನೆ. ನನ್ನ ಹೆತ್ತವರ ಮೇಲೆ ಹಾನಿ ಮಾಡಿ ಹೇಳ್ತಾ ಸರ್. ಅವನ ಹತ್ತಿರ ಒಂದು ಪೈಸೆ ಕಳಿಸಿಕೊಂಡಿಲ್ಲ. ಅಂದಮೇಲೆ ಇಷ್ಟೊಂದು ಸಾಲ ಬರಲು ಹೇಗೆ ಸಾಧ್ಯ? ಅಂದ್ರೆ ಸ್ವಾ, ಇಷ್ಟೆಲ್ಲ ಸಾಲ ನಿನಗಾಗಿ ಮಾಡಿನಂತೀಯಾ? ಖಂಡಿತವಾಗಿಲ್ಲ ಸರ್. ಇದರಲ್ಲಿ ಏನೋ ಮೋಸವಿದೆ. ಮನೆಯ ಜವಾಬ್ದಾರಿ ಹೊತ್ತುಕೊಂಡಿರುವ ಹಿರಿಯ ಅಣ್ಣನವರೇ
ಕಂಡವರ ಮೇಲೆ ಸಾಲದ ಹೊರೆ ಹೊರಿಸಿದರೆ ನಮ್ಮಂತವ್ರ ಗತಿ ಏನಾಗಬೇಕು ಸರ್? ನಮ್ಮನ್ನು ನಂಬಿ ಬಂದಿರುವ ನಮ್ಮ ಹೆಂಡರ ಕೈಯಲ್ಲಿ ತಟ್ಟೆ ಕೊಡಬೇಕಾಗುತ್ತದೆ. ಒಂದು ದಿನ ನೀವೇ ನಮ್ಮ ಮನೆಗೆ ಬನ್ನಿ, ಸಾಲದ ಬಗ್ಗೆ ಕುಳಿತುಕೊಂಡು ಅಲ್ಲೇ ಚರ್ಚೆ ಮಾಡೋಣ. ನೀನು ಮನೆಗೆ ಬಾ ಅಂದ್ರ ಬರ್ತೆ ಇರ್ಲಕ್ಕಾಗುತ್ತಿದೆಯಾ? ಹೇಳದಿದ್ದರು ನನ್ನ ಪಟ್ಟ ಲಕ್ಷ್ಮಿಯೋಸ್ಕರವಾದ್ರು ನಿನ್ನ ಮನೆ ಹೊಸಲ ತೊಳಿಬೇಕು. ಬಲ್ಲಾಗಿರುವಂತೆ ಕಾಣುತ್ತದೆ. ನಾನು ಒಂದಂತೆ ಎದುರು ಅಭ್ಯಾಸವನ್ನು ಮಾಡಿಕೊಳ್ಳಿ. ಪರವಾಗಿಲ್ಲ ಸರ್, ನನಗೆ ಯಾವ ಅಭ್ಯಾಸವಿಲ್ಲ. ಮೊದಲು ಬೇಡ ಬೇಡ ಅನಿಸುತ್ತದೆ. ವಿಸ್ಕಿ ಒಳಗ ಹೋದ ನಂತರ ಇನ್ನು ಬೇಕು ಬೇಕು ಅನಿಸ್ತದೆ. ಸತೆಗೆ ಆಯ್ತು ಸಾವುಕಾರೆ, ನೀವು ಎಷ್ಟೊಂದು ಒತ್ತಾಯ ಮಾಡ್ತಾ ಇದೀರ ಅಂತೇಳಿ ನಿಮ್ಮ ಮನಸ್ಸನ್ನು ನೋಯಿಸಲಾರೆ. Thank you.
ನನಗೆ ಇಷ್ಟೇ ಸಾಕು ಸ್ವಲ್ಪ ಕಹಿ ಕಹಿ ಆಗಿದೆ ಅಲ್ಲ ಸರ್ ಇದು ಸುರಾದೇವಿಯ ಸುರಪಾನ ದೇವಾನು ದೇವತೆಗಳಿಂದಲೂ ಸಾಗಿ ಬಂದಿದೆ ಈಗ ಈಗ ಈ ಮದ್ಯಪಾನ ನಿಷೇಧ ಮಾಡಲು ಹೊರಟಿದೆ ಕೆಲಸ ಮಡದಿಯಲ್ಲಿ ಸಿಗದ ಸುಖ ಈ ಸುರಾದೇವಿಯಲ್ಲಿ ಸಿಕ್ಕಂತಾಗುತ್ತದೆ ಅದಕ್ಕಾಗಿ ಅವಳನ್ನು 90ರಷ್ಟು ಜನ ಸೇವನೆ ಮಾಡ್ತಾರೆ ನಿನ್ನ ಲೀಲೆ ಬಹಳ ದೊಡ್ಡದಿದೆ ತಾಯಿ ನಿನ್ನ ಬಗ್ಗೆ ಎಷ್ಟು ವರ್ಣಿಸಿದರು ಸಾಲದು ಸಾವುಕಾರೆ ನಾನಿನ ಬರ್ತೀನಿ ನನ್ನ ಮನೆಯಲ್ಲಿ ನನ್ನ ಮಡದಿ ದಾರಿ ಕಾಯ್ತಾ ಇರ್ತಾಳೆ ಯಾರು ನೀನು ನಂದು ಅರ್ಜೆಂಟ್ ಮನೆಯಲ್ಲಿ ಕೆಲಸವಿದೆ ಹೋಗಬೇಕಾಗಿದೆ ಅಲ್ಲೇ ತಮ್ಮ ಈ ನಮನಿ ಆಗಲ್ಲ ಹೆಂಗ ಏನಾಗ ಕಾಣತ್ತಲ್ಲ ಇಲ್ಲ ಅಂದ್ರೆ ಇವರೇ ನಮ್ಮ ಮನೆ ಹಿರಿಯರು ಅಂದಾಗೆ ನಮ್ಮ ತಂದೆಯಿಂದ ಕಾಲಿಂದ ಲೆಕ್ಕ ಪತ್ರ ಮನೆ ಜವಾಬ್ದಾರಿ ಇವರೇ ಬಹಳ ನಿಯತ್ತಿನ ಮನುಷ್ಯರು ಹಾತ್ರ ತಾವಷ್ಟು ಆಳಾಗೆ ಇವರು ಇಷ್ಟು ನಿಯತ್ತಿನಿಂದ ಇರಬೇಕಾದ್ರೆ ಇನ್ನು ನನ್ನ ಸ್ವಂತ ಅಣ್ಣ ಸ್ವಂತ ಅಣ್ಣ ನನ್ನ ತಲೆ ಮೇಲೆ ಸಾಲದ ಹೊರೆ ಹೊರಿಸಲಿಕ್ಕೆ ಹೋಗಿದ್ದಾರೆ ಹೀಗಿರುವಾಗ ಆಳೆಲ್ಲಿ ಇನ್ನು ನನ್ನ ಸ್ವಂತ ಅಣ್ಣನಲ್ಲಿ ನಿಮ್ಮ ಮಾತು ಅಣ್ಣನೆಂದು ಕಿಮ್ಮತ್ತು ಕೊಡಲು ಹೊರಟರೆ ಮನೆಯನ್ನು ದೋಚಿಕೊಂಡು ಸುಖವಾಗಿ ಕಾಲ ಕಳೆಯಬೇಕೆಂದು ಹೊಂಚು ಹಾಕಿರುವ ಅಭಿವ್ಯಕ್ತಿ ಶಂಕರ್ ಶಂಕರ್ ಬರ್ತಾ ಇದ್ದೀನಿ ಇವತ್ತು ತೀರ್ಮಾನ ಆಗಲೇಬೇಕು ಸಾವುಕಾರೆ ನಾನಿನ್ನು ಹೋಗಿ ಬರ್ತೀನಿ ಈಗ ಬಂದ ನಿನ್ನ ಹೆಂಡತಿಯ ಮೇಲೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ವಿಶ್ವಾಸ ತನ್ನ ಜೀವನವೇನು ಸುಟ್ಟು ಕರ್ಕಣಗಳ ದೇಹನು ಪತಂಗಕ್ಕಾಗಿ ನನ್ನ ಅವನ ದೇಹನು ಸುಟ್ಟ ಸರ್ವನಾಶವಾಗಿದೆ ಎಷ್ಟೊಂದು ಪ್ರೀತಿ ಶ್ವಾಸನ ಇಟ್ಟಿರುವಾಗ ನಿನ್ನ ಸಾವುಕಾರ ನೀವು ಬೀಸಿದ ಈ ಜಾಲಕ ಅವ್ರ ಅಣ್ಣ ತಮ್ಮ ಇಬ್ರು ಮಣ್ಣು ತಿನ್ನುವ ಹಂಗಾಗ ಸಾವುಕಾರ ಇನ್ನಷ್ಟು ಕಾಲ ಏನು ಉಳಿದವಲ್ಲ ಅವಶ್ಯ ಮಾರ
ಬರ್ತೀನ್ರಿ, ಮಾರ್ಕೊಂಡ್ ರೊಕ್ಕ ತಗೊಂಡ್ಬರ್ತೀನ್ರಿ. ಲೇ ಮಗನ ಸಾವುಕಾರ ಅತ್ ಹೇಳಿ ಮಂದಿ ನಿಮಗ್ ಹತ್ತಾರ, ನಾನು ಹಂಗಿಲ್ಲಪ್ಪ. ಲೇ ಲಪಂಗ ನಾನು ಹಂಗಿಲ್ರಪ್ಪ, ಮಂದಿ ಹತ್ತಾರ. ಅಲಕಾಟ ನನ್ನ ಮಗನ ನಾನು ಮಾರ ಮಂದಿ ಹತ್ತಾರ. ಸಾವುಕಾರ ಸದ್ಯ ಬರ್ತಾರೆ ಮಾರಣ ಅತ್ತ, ನಾನಾಗಲಪ್ಪ ಮಂದಿ ಹತ್ತಾರ. ಬರ್ತೀನಿ